ಹಲೋ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಐ ಪಿ ಎಲ್ 2021 ಕಂಪ್ಲೀಟ್ ಆಗಿ ಪೋಸ್ಟ್ಪೋನ್ಡ್ ಆಗಿದೆ. ಅದಕ್ಕೆ ಎಲ್ಲ ಕಂಟ್ರಿಗಳಿಂದ ಆಫರ್ ಬರ್ತಿದೆ ಬಿ ಸಿ ಸಿ ಐಗೆ, ನಾವು ನಡೆಸ್ಕೊಡ್ತೀರಿ ನಾವು ನಡೆಸ್ಕೊಡ್ತೀರಿ ಅಂತ. ಇದೊಂದು ಸಿಹಿಯಾದ ಸುದ್ದಿ ಐ ಪಿ ಎಲ್ ಅಭಿಮಾನಿಗಳಿಗೆ, ಎಲ್ರಿಗೂ ಸಲ. ಇವಾಗ ಮತ್ತೊಂದು ಕಂಟ್ರಿ ಅಪ್ರೋಚ್ ಮಾಡಿದರೆ, ಯಾವ ಕಂಟ್ರಿ ಅಪ್ರೋಚ್ ಮಾಡಿದರೆ ನೋಡಿದರೆ, ನಮ್ಮ ನೇಬರ್ ನೇಷನ್ ಆದ ಶ್ರೀಲಂಕಾ ಅಪ್ರೋಚ್ ಮಾಡಿದರೆ, ನಾವು ಇನ್ನು ರಿಮೈನಿಂಗ್ 31 ಮ್ಯಾಚಸ್ಸನ್ನು ನಾವು ನಡೆಸ್ಕೊಡ್ತೀರಿ ಶ್ರೀಲಂಕಾದಲ್ಲಿ ಅಪ್ರೋಲ್ ಮಾಡಿ ಬಿ ಸಿ ಸಿ ಐಗೆ ಅಂತ. ಇದು ಒಂಥರ ಸೂಪರ್ವಾಗಿರೋ ನ್ಯೂಸು ಐ ಪಿ ಎಲ್ ಅಭಿಮಾನಿಗಳಿಗೆ. ಇದೊಂದು ಸಿಹಿಯಾದ ಸುದ್ದಿ. ಯಾವಾಗ ನಡೆಸ್ಕೊಡ್ತೀನಿ ಅಪ್ಪ ಅಂತ ಕೇಳಿದ್ರೆ, ಸೆಪ್ಟೆಂಬರ್ ತಿಂಗಳಲ್ಲಿ ನಾನು 31 ಮ್ಯಾಚ್ ನಡೆಸ್ಕೊಡ್ತೀನಿ ಅಂತ ಅಂದಿದ್ದಾರೆ. ಯಾವಾಗ ಇಂಡಿಯಾ ಟೂರ್ ಆಫ್ ಇಂಗ್ಲೆಂಡ್ ಕಂಪ್ಲೀಟ್ ಆಗಿ ಬರ್ತಾರೋ, ಸೆಪ್ಟೆಂಬರ್ 15 ಕಂಪ್ಲೀಟ್ ಆಗಿ ಬರುತ್ತೆ, ಅದಾದಮೇಲೆ ಯಾವುದೋ ಒಂದು ಡೇಟಿಂದ ಶೆಡ್ಯೂಲ್ನ ಮಾಡಿ ಐ ಪಿ ಎಲ್ 2021 ನಾವು ನಡೆಸ್ಕೊಡ್ತೀನಿ ಅಂತ ಶ್ರೀಲಂಕಾ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ನೋಡಬೇಕಾಗುತ್ತೆ. ಇವಾಗ ಬಿ ಸಿ ಸಿ ಕಡೆಯಿಂದ ಮೂರು ಒಂದು ಕಂಟ್ರಿಗೆ ಒಂದು ಅಪ್ರೋಚ್ ಮಾಡಿದೆ. ಒಂದು ಆ್ಯಸ್ ಯೂಶುವಲ್ ಯು ಎ ಇ ನಡೆಸೋದು, ಮತ್ತೊಂದು ಇಂಗ್ಲೆಂಡ್ ಕೂಡ ಅಪ್ರೋಚ್ ಮಾಡಿದ್ದಾರೆ. ಇಂಗ್ಲೆಂಡ್ ತುಂಬಾ ದೂರ ಆಯಿತು ಅಂತ ಅಂದರೆ, ನಮ್ಮ ಕಂಟ್ರಿ ಪಕ್ಕದಲ್ಲಿರುವ ಶ್ರೀಲಂಕಾ ಕಂಟ್ರಿಯಲ್ಲಿ ಕೂಡ ನಡ್ಸ್ಕೊಂಡು ಕೊಡ್ಬೋದು. ಇದು ಐ ಪಿ ಎಲ್ ಅಭಿಮಾನಿಗಳಿಗೆ ಒಂದು ಸಂತಸ ತರುವ ಸುದ್ದಿ. ಸೆಪ್ಟೆಂಬರ್ ಒಳಗಡೆ ಐ ಪಿ ಎಲ್ ನಡೆಯೋ ಚಾನ್ಸಸ್ ಇದೆ. ಇನ್ನು 31 ಮ್ಯಾಚಸ್ಗಳಿದೆ, ಎಲ್ಲ ಪ್ಲೇಯರ್ ಕೂಡ ಮರಳಿ ಬರ್ತಾರೆ. ಇಂಜುರಿ ಆಗಿರೋ ಪ್ಲೇಯರ್ಸ್ಗಳು ಮೇನ್ಲಿ ಶ್ರೇಯಸ್ ಅಯ್ಯರ್, ಕೆ ಎಲ್ ರಾಹುಲ್, ಜೋಫ್ರಾ ಆರ್ಚರ್, ಬೆನ್ ಸ್ಟೋಕ್ಸ್ ಮತ್ತು ಇನ್ನೊಂದಿಬ್ಬರು ಮೂರು ಜನ ಇಂಜುರಿ ಆಗಿದ್ದಾರೆ, ಅವರೆಲ್ಲ ಕೂಡ ಮತ್ತೆ ವಾಪಸ್ ಆಡೋಕ್ಕೆ ಬರ್ತಾರೆ. ಇದೊಂದು ಒಂಥರ ಗ್ರೇಟ್ ನ್ಯೂಸು. ಮತ್ತೆ ಐ ಪಿ ಎಲ್ ಕಿಕ್ ಸ್ಟಾರ್ಟ್ ಆಗುತ್ತೆ, ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಒಂದು ಎರಡು ತಿಂಗಳಾದ್ರೂ ನಮ್ಗೆ ಯಾವುದೇ ರೀತಿಯಾಗಿ ಒಂದು ಸ್ಪೋರ್ಟ್ಸ್ ಕಾಣೋಕ್ಕೆ ಆಗಲ್ಲ. ಇಂಡಿಯಾ ಕಡೆಯಿಂದ ಟೂರ್ ಕೂಡ ಅನೌನ್ಸ್ ಮಾಡಿದ್ದಾರೆ, ನೆಕ್ಸ್ಟ್ ತಿಂಗಳು ಇಂಡಿಯಾ ವರ್ಲ್ಡ್ ಚಾಂಪಿಯನ್ಶಿಪ್ ಫೈನಲ್ಸ್ ಆಡಿ, ಅಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ನ ಆಡಿ ಟೆಸ್ಟ್ನ ಕೂಡ ಕಂಪ್ಲೀಟಾಗಿ ಮುಗಿಸ್ಕೊಂಬರ್ತಾರೆ. ಅದಾದಮೇಲೆ ಐ ಪಿ ಎಲ್ ಮತ್ತೆ ಶುರು ಆಗುತ್ತೆ 2021, ಮತ್ತೆ ಗೆಟ್ ಬ್ಯಾಕ್ ಆಗುತ್ತೆ. ಆರ್ ಸಿ ಬಿ ಎಲ್ಲಿ ನಿಲ್ಲಿಸಿದ್ರು ಅಲ್ಲಿಂದ ಶುರು ಮಾಡ್ತಾರೆ. ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಮೊದಲನೇ ಮ್ಯಾಚ್ಗೆ ಎಲ್ಲರೂ ಕೂಡ ರೆಡಿಯಾಗಿ, ನಾನಂತೂ ಎಕ್ಸೈಟಿಂಗ್ ಆಗಿದ್ದೀನಿ. ಅಲ್ಲಿ ಗಂಟ ಸ್ಟೇ ಹೋಮ್, ಸ್ಟೇ ಸೇಫ್, ಮಾಸ್ಕ್ ಹಾಕ್ಕೊಂಡಿರಿ ಅಂತ ಹೇಳ್ತಾ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಸೇಫ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದು ಇವತ್ತು ಬಂದಿರುವ ಅಪ್ಡೇಟು ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಕಡೆಯಿಂದ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲಾಂದರೆ ಬೇಗ ಜನಗಿ ನಾವು ಕೊಡೋ ಫಾಸ್ಟೆಸ್ಟ್ ನ್ಯೂಸು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಸೂಪರ್ ಸುಪ್ರೀಮ್ ಆಗಿ ನಿಮಗೆ ಸಿಗುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದು ಕೂಡ ಫ್ರೀ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ.